ಆಗುತ್ತೆ. ಇವತ್ತು ನಾವು ಇವತ್ತು ಸಾಂಕೇತಿಕ ಹೋರಾಟ ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಒಳಗಡೆಗೆ ಎಲ್ಲೆಲ್ಲೂ ಕನ್ನಡ ಅಕ್ಷರ ಇಲ್ಲ, ಇಂಗ್ಲಿಷ್ ರಾರಾಜಿಸ್ತಾ ಇದೆ. ಆ ಇಂಗ್ಲಿಷನ್ ಬದಲಾಯಿಸ್ಕೊಂಡು ಕನ್ನಡ ಹಾಕಿಲ್ಲ ಅಂದ್ರೆ ಖಂಡಿತ ನಾವು ಮುಂದಿನ ದಿನ ಒಳಗಡೆ ಬಳಸ್ಬೇಕು. ಪ್ರತಿಯೊಂದು ಮಹಿಳೆಯರು ಪ್ರತಿದಿನ ಬೇರೆ ರೂಪದಲ್ಲಿ ಬಂದು ನಾವು ಹೋರಾಟ ಮಾಡ್ತೀವಿ. ಎಸ್ ವೀಕ್ಷಕರೇ, ಇದೀಗ ಮಾಲಾ ದೇಶದ ಎದುರುಗಡೆ ಏನು ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾ ಇರುವಂತ ದೃಶ್ಯ. ಈಗಾಗಲೇ ಸಾಕಷ್ಟು ಮಹಿಳಾ ಮಣಿಗಳು ಕರವೇ ಕಾರ್ಯಕರ್ತರು ಇಲ್ಲಿ ಜಮಾಯಿಸಿರುವಂತದ್ದು, ಈಗಾಗಲೇ ಇಲ್ಲೇನೆ ಕಾಣಿಸುತ್ತಿರೋದು. ಸಾಕಷ್ಟು ಪ್ರತಿಭಟನೆಯನ್ನ ಮಾಲಾ ದೇಶ ವಿರುದ್ಧ, ಹಾಗೇನೆ ಕನ್ನಡವನ್ನ ಯಾವೆಲ್ಲ ಮಾಲ್ ಹಾಗೂ ತಮ್ಮ ಅಂಗಡಿ ಮುಂಗಟ್ಟುಗಳು ಬಳಸ್ತಾ ಇಲ್ವೋ ಅದರ ವಿರುದ್ಧ ತಮ್ಮ ಪ್ರತಿಭಟನೆ ಅಂತ ಈಗಾಗಲೇ ಸಾಕಷ್ಟು ಧಿಕ್ಕಾರವನ್ನ ಈ ಒಂದು ಮಾಲಾ ದೇಶದ ವಿರುದ್ಧ ಇಲ್ಲಿನ ಕರವೇ ಕಾರ್ಯಕರ್ತರು ಕೂಗ್ತಾ ಇರುವಂತದ್ದು. ಪೊಲೀಸರು ಇಲ್ಲೊಂದು ಇಲ್ಲೇನು ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ಅವರನ್ನ ರಕ್ಷಣೆ ಮಾಡ್ತಾ ಇರುವಂತದ್ದು. ಹೆಚ್ಚಿನ ಒಂದು ತೊಂದರೆಗಳೇನು ಆಗಬಾರದು ಅನ್ನುವ ಮುಂಜಾಗ್ರತೆ ಕ್ರಮದಿಂದ ಕೆಲವು ಕಾರ್ಯಕರ್ತರನ್ನ ಕರವೇ ಕಾರ್ಯಕರ್ತರನ್ನ ಬಂಧಿಸ್ತಾ ಇರುವಂತದ್ದು. ನಮ್ದೇನಿಲ್ಲ ಸರ್, ಅವ್ರು ಕನ್ನಡದಲ್ಲಿ ಹಾಕ್ಬೇಕಷ್ಟೇ. ಮಲ್ಲಾ ಪೇಷದಲ್ಲೇ ನಾವು ದುಡ್ಡು ಕೇಳ್ತಾ ಇಲ್ಲ, ಕಾಸು ಕೇಳ್ತಾ ಇಲ್ಲ. ಕರ್ನಾಟಕದಲ್ಲಿ ಕನ್ನಡ ಬಳಸ್ಬೇಕು, ಪ್ರತಿ ಒಂದು ಮಳಿಗೆಗೂ ಕನ್ನಡ ಹಾಕ್ಬೇಕು. ಇವತ್ತೇನ ಅವ್ನು ಬಂದ್ ಮಾಡ್ಕೊಂಡು ಪೊಲೀಸ್ ಪ್ರೊಡಕ್ಟ್ ತಗೊಂಡು ಗುಂಡಾಗಳು ಇಟ್ಕೊಂಡಿದ್ರು, ಇವತ್ ಅವನೊಂದ್ ಹೆಸರೇ ಮಾಡೋದು. ವೀಕ್ಷಕರೇ, ಈಗಾಗಲೇ ಮಾಲಾ ದೇಶದ ವಿರುದ್ಧ ಅಂತಂದ್ರೆ ಕನ್ನಡ ಬಳಕೆ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಪ್ರತಿಭಟನೆ ನಡೀತಾ ಇರುವಂತದ್ದು. ಹಾಗೇನೆ ಪೊಲೀಸರು ಪ್ರತಿಭಟನಾಕಾರರನ್ನ ಬಂಧಿಸಿ ಕರೆದೊಯ್ತಾ ಇರುವಂತ ದೃಶ್ಯಗಳು. ತಮ್ಮ ಆಕ್ರೋಶ ಏನಿದ್ರು ಕನ್ನಡವನ್ನ ಬಳಸ್ತಾ ಇರೋದ್ರ ವಿರುದ್ಧ ಮಾಲಾ ದೇಶ ಯಾವುದೇ ನಮಗೆ ಹೆಚ್ಚಿನ ಏನೇ ಒಂದು ಲಾಭ ಮಾಲಾ ದೇಶದಿಂದ ಹೆಚ್ಚಿನ ಲಾಭವನ್ನು ಏನು ನಿರೀಕ್ಷಿಸ್ತಾ ಇಲ್ಲ. ನಾವು ನಮಗೆ ಬೇಕಾಗಿರೋದು ಕನ್ನಡವನ್ನ ಹೆಚ್ಚಾಗಿ ಬಳಸ್ಬೇಕು, ಅಂದ್ರೆ 60-70% ಕನ್ನಡದ ಬಳಕೆ ಆಗ್ಬೇಕು. ಪ್ರತಿಯೊಂದು ಮಾಲ್ ಹಾಗೂ ಅಂಗಡಿ ಮುಂಗಟ್ಟುಗಳು ಏನಿದೆ ಕರ್ನಾಟಕದಲ್ಲಿ ಅದ್ರಲ್ಲಿ ಪ್ರತಿಯೊಂದರಲ್ಲೂ ಕೂಡ ಕನ್ನಡವನ್ನ ಬಳಸ್ಬೇಕು ಅಂತ ಇಲ್ಲಿನ ಕಾರ್ಯಕರ್ತರು ಕರವೇ ಕಾರ್ಯಕರ್ತರು ಏನಿದ್ದಾರೆ ಅವ್ರು ಪ್ರತಿಭಟನೆ ನಡೆಸ್ತಾ ಇರೋದು. ಪ್ರತಿದಿನ ಅರೆಸ್ಟ್ ಮಾಡೋಕ್ಕಾಗಲ್ಲ, ಇವತ್ತು ಒಂದಿನ ಮಾಡಬಹುದು ಅಷ್ಟೇ, ನಿಮ್ ತಾಕತ್ತು ನಮ್ ತಾಕತ್ತೇನ. ಎಸ್ ವೀಕ್ಷಕರೇ, ಇಂತ ಒಂದು ಹೆಚ್ಚಿನ ಒಂದು ಭದ್ರತೆಗಾಗಿ ಮಾಲಾ ದೇಶದ ಒಂದು ಮಾಲ್ ಅನ್ನ ಕ್ಲೋಸ್ ಮಾಡಿರುವಂತದ್ದು, ಹಾಗೇನೆ ಪೊಲೀಸ್ ಭದ್ರತೆಯನ್ನ ಬೇಡಿರುವಂತದ್ದು. ಈ ಒಂದು ಪೊಲೀಸ್ ಭದ್ರತೆಗಾಗಿ ಕೂಡ ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸ್ತಾ ಕರವೇ ಕಾರ್ಯಕರ್ತರು ಈ ಒಂದು ಪೊಲೀಸರ ಒಂದು ಬಂದೋಬಸ್ತ್ ಬಗ್ಗೆ ಅಥವಾ ಒಂದು ಮುಂಜಾಗ್ರತಾ ಕ್ರಮವನ್ನು ಏನು ಕೈಗೊಂಡಿದ್ದಾರೆ ಇದ್ರ ವಿರುದ್ಧ ಕೂಡ ಒಂದು ಕಿಡಿಕಾರ್ತಾ ಇರುವಂತದ್ದು. ಈಗಾಗಲೇ ಸಾಕಷ್ಟು ಕರವೇ ಕಾರ್ಯಕರ್ತರನ್ನು ಬಂಧಿಸ್ತಾ ಇರುವಂತದ್ದು ನೀರಿ. ಪೊಲೀಸ್ ಕಾರ್ಯಕರ್ತರು
ಈ ಭೂಮಿ ಮೇಲೆ ತನ್ನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗೆ ಯಾಕೆ ಅನ್ನೋರ್ ಸಂಖ್ಯೆನೆ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ, ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ, ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.